ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಇನ್ ದಿಸ್ ವಿಡಿಯೋ ನಮ್ಮ ಕಂಟಿನ್ಯೂಯೇಷನ್ ಕ್ಲಾಸ್ ಆಗಿದೆ, ದಟ್ ಈಸ್ ವಾಟ್ ಟ್ರಿಗ್ನಮೆಟ್ರಿ ಚಾಪ್ಟರ್ ಫಾರ್ ಅಕೌಂಟ್ C20 ಸಿಲೆಬಸ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸಿನ ಸಬ್ಜೆಕ್ಟಿನ ಯೂನಿಟ್ ನಂಬರ್ 3 ಟ್ರಿಗ್ನಮೆಟ್ರಿ. ದಿಸ್ ಇಸ್ ಅ ಕ್ಲಾಸ್ ನಂಬರ್ 4. ಸೊ ಈ ಒಂದು ಕ್ಲಾಸಲ್ಲಿ ಮೇಜರ್ ಆಗಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸ್ಟ್ಯಾಂಡರ್ಡ್ ಆ್ಯಂಗಲ್. ಸೊ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ ಹೇಗೆ ಟ್ರಿಗ್ನಮೆಟ್ರಿಕ್ ರೇಷಿಯೋಸ್ಗಳು ವ್ಯಾಲ್ಯೂಸ್ ಬರುತ್ತೆ, ಆ ವ್ಯಾಲ್ಯೂಸ್ನ ಹೇಗೆ ನಾವು ಯೂಸ್ ಮಾಡ್ಬೋದು, ಆ್ಯಂಡ್ ಡಿಫ್ರೆಂಟ್ ಕ್ವಶನ್ಸ್ನ ನಾವು ಹೇಗೆ ಸಾಲ್ವ್ ಮಾಡ್ತೀವಿ, ಕ್ವಶನ್ಸ್ ಪೇಪರ್ಲಿ ಯಾವ ಥರ ಕ್ವಶನ್ಸ್ ಬರ್ಬೋದು. ಬಟ್ ಇದು ನಿಮಗೆ ಕೂಡ ಇಲ್ಲಿ ನೀವು 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಿರುವಂಥ ಟಾಪಿಕ್ ದ ಸ್ಟ್ಯಾಂಡರ್ಡ್ ಆ್ಯಂಗಲ್. ಬಟ್ ಇನ್ ಕೇಸ್ ಆಫ್ ದಿ ಸ್ಟ್ಯಾಂಡರ್ಡ್ ಆ್ಯಂಗಲ್ ನಾವೇನು ಮಾಡ್ತೀವಿ, ಫರ್ದರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಅಲೈಡ್ ಆ್ಯಂಗಲ್ ಅಂತ ಬರುತ್ತೆ. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಎ ಅಲೈಡ್ ಆ್ಯಂಗಲ್ ಆರ್ ಇಟ್ ಮೇ ಬಿ ಕಾಂಪೌಂಡ್ ಆ್ಯಂಗಲ್, ನೆಕ್ಸ್ಟ್ ಟಾಪಿಕ್ ಬರುವಂಥದ್ದು ಕಾಂಪೌಂಡ್ ಆ್ಯಂಗಲ್ ಇದು ಬರುತ್ತೆ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಅಂತ ಬರುತ್ತೆ. ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್, ಈ ಒಂದು ಫಾರ್ಮುಲಾಸ್ ಮೇಲೂ ಕೂಡ ಸಮ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಅಂತ ಬರುತ್ತೆ. ಇವಿಷ್ಟು ಟಾಪಿಕ್ಗಳು ನಾವಿಲ್ಲಿ ಸಬ್ ಮಲ್ಟಿಪಲ್ಸ್, ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್. ಸೊ ಈ ಟಾಪಿಕ್ಗಳನ್ನ ನೀವು ಮೇಜರ್ ಆಗಿ ಬರುತ್ತೆ. ಅಂಡ್ ಅಡಿಷನ್ ಟು ದಟ್, ಬಿಫೋರ್ ದಟ್ ಒನ್ ಮೋರ್ ಈಸ್ ಕನ್ವರ್ಷನ್ ಫ್ರಮ್ ಐ ಮೀನ್ ಆಂಗಲ್ ಮೆಸರ್ಮೆಂಟ್ ಅಂತ ಒಂದು ಟಾಪಿಕ್ ಇದೆ. ದಟ್ ಈಸ್ ಆಂಗಲ್ ಮೆಸರ್ಮೆಂಟ್. ದಿಸ್ ವಾಟ್ 5 ಟಾಪಿಕ್ ಇಂದ ನಿಮಗೆ ಕ್ವಶನ್ಸ್ ಮೇಜರ್ ಆಗಿ ಬರುವಂತದ್ದು. ಬಟ್ ಫಾರ್ ದೀಸ್ ಟಾಪಿಕ್ಸ್ ನೀವು ಈ ಟಾಪಿಕ್ಸ್ ಎಫೆಕ್ಟಿವ್ ಸ್ಟಡಿ ಮಾಡಬೇಕು ಅಂದ್ರೆ ದೆನ್ ಬೇಸಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇನ್ ದಟ್ ಡೈರೆಕ್ಷನ್ಸ್ ಕ್ಲಾಸ್ ನಂಬರ್ 1, ಕ್ಲಾಸ್ ನಂಬರ್ 2, ಕ್ಲಾಸ್ ನಂಬರ್ 3 ನಲ್ಲಿ ನಾನು ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಇನ್ ದಟ್ ಫಸ್ಟ್ ಕ್ಲಾಸ್ ನಂಬರ್ 1 ಅಲ್ಲಿ ವಾಟ್ ಯು ಮೀನ್ ಬೈ ಟ್ರಿಗ್ನೋಮೆಟ್ರಿ, ವಾಟ್ ಆರ್ ದ ಡಿಫ್ರೆಂಟ್ ರೇಷಿಯೋಸ್ ಅಂಡ್ ಬೇಸಿಕ್ ರಿಲೇಶನ್ಶಿಪ್ ಬಗ್ಗೆ ಡಿಸ್ಕಷನ್ ಆಯಿತು. ಸೆಕೆಂಡ್ ಕ್ಲಾಸ್ ಅಲ್ಲಿ ನಾನು ಮೇಜರ್ ಆಗಿ ನಿಮಗೆ ಪೈಥಾಗೊರಸ್ ಥಿಯರಮ್ ಹೇಳಿದ್ದೀನಿ. ಅಂಡ್ ಕ್ಲಾಸ್ ನಂಬರ್ 3 ನಲ್ಲಿ ಸಮ್ ಆಫ್ ದ ವರ್ಕ್ ಗುಡ್ ಎಕ್ಸಾಂಪಲ್ ಬೇಸ್ಡ್ ಆನ್ ದಟ್. ಇನ್ ದಿಸ್ ಸೆಷನ್ ಲೆಟ್ ಮಿ ಕಂಟಿನ್ಯೂ ವಿತ್ ದಟ್ ಈಸ್ ಸ್ಟ್ಯಾಂಡರ್ಡ್ ಆಂಗಲ್, ದಟ್ ಈಸ್ ದ ಕ್ಲಾಸ್ ನಂಬರ್ 4. ಸೊ ಸ್ಟ್ಯಾಂಡರ್ಡ್ ಆಂಗಲ್ ಇದನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ ಮೇಜರ್ ಆಗಿ ಅಲೈಡ್ ಆಂಗಲ್, ಕಾಂಪೌಂಡ್ ಆಂಗಲ್, ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಅಂಡ್ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್, ಇಲ್ಲಿ ಈ ಟಾಪಿಕ್ ಗಳಿಗೆ ಬೇಕಾಗುತ್ತೆ. ಹಾಗಾದ್ರೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಸ್ಟಾರ್ಟ್ಸ್ ವಿತ್ ವಿಥೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಕಂಟಿನ್ಯೂ ವಿತ್ ಸ್ಟ್ಯಾಂಡರ್ಡ್ ಆಂಗಲ್. ಸೊ ಸ್ಟ್ಯಾಂಡರ್ಡ್ ಆಂಗಲ್ ಇಲ್ಲಿ ನಾನೊಂದು ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀನಿ, ಅದ್ರ ಬಗ್ಗೆ ಫಸ್ಟ್ ನಾಲೆಡ್ಜ್ ತಗೋಣ. ಲೆಟ್ಸ್ ವಿಲ್ ಕಂಟಿನ್ಯೂ. ಸರ್, ಸ್ಟ್ಯಾಂಡರ್ಡ್ ಆಂಗಲ್ ಮೀನ್ಸ್ ನಮಗೆ ಗೊತ್ತಿರುವಂಥದ್ದು ಇನ್ ಟ್ರಿಗ್ನೋಮೆಟ್ರಿ, ಟ್ರಿಗ್ನೋಮೆಟ್ರಿಕ್ ಅಲ್ಲಿ ದೇರ್ ಆರ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ದೇರ್. ಸೊ 6 ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಇದಾವೆ. ಕಡರಜ ಯಾವ್ದು ಇದೆ? ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ. ವಾಟ್ ಇಸ್ ಸೈನ್ ಟೀಟಾ? ಅಪೋಸಿಟ್ ಬೈ ಹೈಪೋಟಿನಿಯಸ್. ಕಾಸ್ ಟೀಟಾ? ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ನೆಕ್ಸ್ಟ್ ಈಸ್ ಟ್ಯಾನ್ ಟೀಟಾ? ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ದೀಸ್ ಆರ್ ದ 3. ಬೈ ಕನ್ಸಿಡರಿಂಗ್ ರೆಸಿಪ್ರೋಕಲ್ ಆಫ್ ಫಸ್ಟ್ 3, ನೆಕ್ಸ್ಟ್ 3 ಬರುತ್ತೆ, ವಿಚ್ ಈಸ್ ಕೊಸಿಕೆಂಟ್ ಟೀಟಾ. ನೆಕ್ಸ್ಟ್ ಸೀಕೆಂಟ್ ಟೀಟಾ. ಲಾಸ್ಟ್ ಒನ್ ಈಸ್ ಕಾಟ್ ಟೀಟಾ. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಕೊಸಿಕೆಂಟ್, ಇನ್ ದಟ್ ದೇರ್ ಕೊಸಿಕೆಂಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಸೈನ್. ಸೊ ಯು ಕ್ಯಾನ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಹೈಪೋಟಿನಿಯಸ್ ಬೈ ಅಪೋಸಿಟ್. ದಿಸ್ ಈಸ್ ಅಗೇನ್ ಹೈಪೋಟಿನಿಯಸ್ ಬೈ ಅಡ್ಜಸೆಂಟ್, ಅಂಡ್ ದಿಸ್ ಈಸ್ ಅಡ್ಜಸೆಂಟ್ ಬೈ ಅಪೋಸಿಟ್. ಸೊ ದೀಸ್ ಆರ್ ದ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳು ನಾವು ಅಬ್ಸರ್ವ್ ಮಾಡಿ ಸ್ಟಡಿ ಮಾಡಿದೀವಿ. ಫಾರ್ ದೀಸ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಸ್ಟ್ಯಾಂಡರ್ಡ್ ಆಂಗಲ್ ಪ್ರಕಾರ ಥಿಂಕ್ ಮಾಡ್ತೀನಿ ಅಂದ್ರೆ ಮೇಜರ್ ಆಗಿ 0 degree, 30 degree, 45 degree, 60 degree, 90 degree, ಈ 6 ಈ 5 ಆಂಗಲ್ಸ್ ಗಳಿಂದ ನಿಮ್ಮ ವ್ಯಾಲ್ಯೂಸ್ ಗೊತ್ತಿರಬೇಕು. ಫಾರ್ ಆಲ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಎಲ್ಲಾ ರೇಷಿಯೋಸ್ ಗಳಿಗೆ ಸ್ಟಾರ್ಟ್ ಫ್ರಮ್ ಸೈನ್, ಕಾಸ್, ಟ್ಯಾನ್, ಕೊಸಿಕೆಂಟ್, ಸೀಕೆಂಟ್ ಅಂಡ್ ಕಾಟ್. ಫಾರ್ ಆಲ್ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗೂ ಈ ಎಲ್ಲ ಆಂಗಲ್ಸ್ಗಳಿಗೂ ವ್ಯಾಲ್ಯೂಸ್ ಬೇಕು. ಫಸ್ಟ್ ಆಫ್ ಆಲ್ ನೀವೇನು ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ ಹೇಗೆ ಇದು ವರ್ಕ್ ಆಗುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀನಿ ಜಸ್ಟ್ ನೆಕ್ಸ್ಟ್ 4 to 5 ಮಿನಿಟ್ಸ್ ಅಲ್ಲಿ, ಅದಿಷ್ಟು ತಿಳ್ಕೊಂಡ್ರೆ ಅರ್ಧ ಭಾಗ ಟ್ರಿಗ್ನೋಮೆಟ್ರಿ ಕಲ್ತಂಗೆ. ಓಕೆ, ಸೊ ಹಾಗಾಗಿ ಸೊ ಲೆಟ್ ಮಿ ಕಂಟಿನ್ಯೂ ವಿತ್ ದಿಸ್ 6 ಟ್ರಿಗ್ನೋಮೆಟ್ರಿ ರೇಷಿಯೋಸ್. ಬೇಸಿಕ್ ಆಗಿ ನಾವು ಲಾಸ್ಟ್ ಕ್ಲಾಸ್ ಎಲ್ಲ ತಿಳ್ಕೊಂಡಿರುವಂಥದ್ದು. ನಾವು ಡಿಯರ್ ಸ್ಟೂಡೆಂಟ್ಸ್ ಲೆಟ್ ಮಿ ಕಂಟಿನ್ಯೂ ವಿತ್, ನೋಡಪ್ಪ ರಜ, ಈಗ ನೀನು ಸಪೋಸ್ ಈಗೇನಾದ್ರೂ ಒಂದು 2 ಲೈನ್ಸ್ ಕನ್ಸಿಡರೇಷನ್ ಮಾಡಿದ್ರೆ, ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಲೈನ್, ಸಿ ಹಿಯರ್ ಇಸ್ ಅ ಲೈನ್, ಇನ್ ದಿಸ್ ಲೈನ್ ಲೆಟ್ ಮಿ ಕನ್ಸಿಡರ್ ದಿಸ್ ವಾಟ್ 90 degree ಅನ್ಕೋಬೋದಾ ಅಲ್ವಾ. ಸಪೋಸ್ ಈಗ ಹೀಗೆ ತಗೊಂಡ್ರೆ ಇಟ್ ಮೇ ಬಿ ಎ ಹಾರಿಸಾಂಟಲ್ ಆಗಿದೆ, ಕರೆಕ್ಟ್ ರಜ? ಲೆಟ್ ಮಿ ಕನ್ಸಿಡರ್ ದಿಸ್ ಈಸ್ ಎ 0 degree, ಇಫ್ ಯು ಗೋ ಹಿಯರ್ ದಿಸ್ ವಿಲ್ ಬಿ ಎ 90 degree, ಅಗ್ರಿ ರೈಟ್? 0 to 90. ಅಂಡ್ ಒನ್ ಮೋರ್ ಈಸ್,
ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಲೈನ್ ಈಸ್, ಸಪೋಸ್ ಇಟ್ ಮೇ ಕನ್ಸಿಡರ್ ದಟ್ ಈ ತರ ಹೋಗಿದೆ ಅನ್ಕೊಂಡ್ರೆ ಇದು ಯಾವ್ದಾಗಿರುತ್ತೆ? ಮೇ ಬಿ 45 degrees, ಮೇ ಬಿ 45 degrees. ದೆನ್ ಈಸ್ ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್, ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಸೈಡ್, ಇಲ್ಲಿ ಹೋದ್ರೆ 30 degrees ಆಗತ್ತೆ. ಸಿಮಿಲರ್ಲಿ ಇಫ್ ಯು ಗೋ ಇಯರ್, ಇಲ್ಲಿ ಬಂದ್ರೆ ಮೇ ಬಿ 60 degrees. ಕರೆಕ್ಟ್ ರಜಾ? ಈ ತರ ಇರುತ್ತ 60 degrees. ನಾವ್ ಫಾರ್ ಮೈ ರೆಫರೆನ್ಸ್ ಐ ಆಮ್ ಗೋಯಿಂಗ್ ಟು ಟೇಕ್ ಒನ್ ಸರ್ಕಲ್. ಓಕೆ, ಸರ್ಕಲ್ ತಗೋಣ. ಹಾಗೆ ಈಗ ಹೋಗಿದೆ, ಅಬ್ಸರ್ವ್ ಕೇರ್ಫುಲಿ. ಕರೆಕ್ಟ್ ಅಲ್ಲ ರಜಾ? ಕ್ಲಿಯರ್ ಐಟ್? ನಾವ್ ಡಿಯರ್ ಸ್ಟೂಡೆಂಟ್ಸ್, ಇನ್ ಟ್ರಿಗ್ನಮಿಟ್ರಿ ನಿಮ್ಗೆಲ್ಲ ಗೊತ್ತಿರುವಂತದ್ದು, ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ರೈಟ್ ಆಂಗಲ್ ಟ್ರಯಾಂಗಲ್, ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್, ಇನ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ದಿಸ್ ರೈಟ್ ಆಂಗಲ್, ರೈಟ್ ಆಂಗಲ್ ಅಬೌಟ್ ದಿಸ್ ಪಾಯಿಂಟ್ ಇಸ್ ರೈಟ್ ಆಂಗಲ್ ಇದೆ. ದಿಸ್ ಸೈಡ್ ಇಸ್ ಗೋಯಿಂಗ್ ಟು ಕಾಟ್ ಆಸ್ ಹೈಪೋಟಿನಿಯಸ್, ದಿಸ್ ಹೈಪೋಟಿನಿಯಸ್. ಲೆಟ್ ಬಿ ಕನ್ಸಿಡರ್ ಟೀಟಾ ಹಿಯರ್, ಫಾರ್ ದಿಸ್ ಟೀಟಾ ದಿಸ್ ವಿಲ್ ಬಿ ಎ ಅಪೋಸಿಟ್ ಸೈಡ್, ದಿಸ್ ಇಸ್ ಎ ಅಡ್ಜಸೆಂಟ್ ಸೈಡ್. ದಟ್ಸ್ ಅ ಬೇಸಿಕ್ ಇನ್ಫಾರ್ಮೇಶನ್. ಅಂದ್ರೆ ಇದು ಯಾವ ಸೈಡು? ಹೈಪೋಟಿನಿಯಸ್. ಲೆಟ್ ಮಿ ಕನ್ಸಿಡರ್ ಮೈ ಹ್ಯಾಂಡ್ ಈಸ್ ಹೈಪೋಟಿನಿಯಸ್. ಜಸ್ಟ್ ಅಬ್ಸರ್ವ್ ಮಾಡಿ ನೀಟಾಗಿ, ಹ್ಯಾಂಡ್ ನಾನು ಹೈಪೋಟಿನಿಯಸ್ ಅಂತ ಕರಿತೀನಿ. ಈ ಹೈಪೋಟಿನಿಯಸ್ ನಾನು ತಂದು ಇಲ್ಲಿ ಇಟ್ಟರೆ ಏನಾಯ್ತು? 0 degrees. ಅದೇನೋ ಇಲ್ಲಿಗೆ ಇಟ್ಟರೆ ಮೇ ಬಿ 45 degrees. ಅದು ನಾನು ವರ್ಟಿಕಲ್ ಮಾಡಿದ್ರೆ 90 degrees. ಸೇಮ್ ಥಿಂಗ್ ಹಿಯರ್, ದಿಸ್ ಈಸ್ ಅ ಪಾಯಿಂಟ್ ಜೀರೋ, ಆರಿಜನ್ ಪಾಯಿಂಟ್, ಅಬೌಟ್ ದಿಸ್ ಪಾಯಿಂಟ್ ಈಸ್ ಆರಿಜನ್. ನಾವು ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ 45 degrees. ಅದನ್ನು ಸ್ವಲ್ಪ ಡೌನ್ ಮಾಡ್ತೀನಿ, ಎಷ್ಟಾಯ್ತು? 30 degrees. ಅಗೇನ್ ಡೌನ್ ಮಾಡಿದ್ರೆ 0 degrees. ಇನ್ಕ್ರೀಸ್ ಮಾಡಿದ್ರೆ 30, 45, 60, 90. ಅಗ್ರಿ? ನಾವು ಸಪೋಸ್ ಇಫ್ ಯು ಆರ್ ಇನ್ ಎ 45 degrees, ಹಿಯರ್ ಇಸ್ ಅ 45 degrees, ಅಬೌಟ್ ದಿಸ್ ಪಾಯಿಂಟ್, ದೆನ್ ಮೀ ಇಟ್ ಮೇ ಬಿ ದಿಸ್ ವಿಲ್ ಬಿ ಎ ಅಪೋಸಿಟ್ ಸೈಡ್. ದಿಸ್ ಇಸ್ ವಾಟ್? ಅಪೋಸಿಟ್ ಸೈಡ್. ಅಗ್ರಿನಾ? ದಿಸ್ ಎ ಅಪೋಸಿಟ್ ಸೈಡ್. ಅಂಡ್ ಹಿಯರ್ ಟು ಹಿಯರ್ ಇಸ್ ಎ ವಾಟ್? ಅಡ್ಜಸ್ಟ್ ಸೈಡ್. ನೆಕ್ಸ್ಟ್ ಅಬ್ಸರ್ವ್ ಮಾಡು, ಈ ತರ ಒಂದು ನಾನು ಏನು ಎಲ್ಲೋ ಪೆನ್ ಅಲ್ಲಿ ಬರ್ದಿದ್ದೀನಲ್ಲ ಕಲರ್ ಅಲ್ಲಿ, ದಿಸ್ ಈಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಇನ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ದಿಸ್ ಇಸ್ ವಾಟ್? ಅಪೋಸಿಟ್ ಸೈಡ್ ಅನ್ಕೋಬಹುದು. ಇಫ್ ಇಟ್ ಇಸ್ ಫಾರ್ ಆಂಗಲ್ ಇಸ್ 45 degrees, ಫಾರ್ 45 degrees ದಿಸ್ ಅಪೋಸಿಟ್ ಅಂಡ್ ದಿಸ್ ಈಸ್ ಅಡ್ಜಸ್ಟ್ ಸೈಡ್. ಏನಾದ್ರು ಡೌಟ್ ಇದೆಯಾ? ಕ್ಲಿಯರ್? ಸಪೋಸ್ ಸ್ವಲ್ಪ ಡೌಟ್ ಬಂತು ಅಂದ್ರೆ ವಿಡಿಯೋನ ಸ್ವಲ್ಪ ಲೈಟಾ ಸ್ಪೀಡ್ ಲೋ ಮಾಡ್ಕೋಬಿಟ್ಟು ಕೇಳಿಸ್ಕೊ, ಇನ್ನೊಂದ್ಸತಿ ಒನ್ ಸೆಕೆಂಡ್ ಕೇಳಿಸ್ಕೋಬಿಡು ಅಷ್ಟೇ, ಮತ್ತಿಂತ ಇಲ್ಲ. ಸಪೋಸ್ ಇವಾಗ ಇನ್ನೊಂದು ಚೇಂಜ್ ಮಾಡ್ತೀನಿ, ಈಗ ಇದೆರಡು ಗೊತ್ತಾಯ್ತಲ್ಲ ನಿಮಗೆ. ನಾವು ಸಪೋಸ್ ಈಗ ನೋಡೋಣ, ನಾನು 30 degrees ಬರ್ತೀನಿ. ಇಫ್ ಐ ಕಮ್ ಟು 30 degrees, ದಿಸ್ ಇಸ್ ವಾಟ್? ಇದು 30 degrees ಇದೆ ಇಲ್ಲಿ, ಅದೇ ಇಲ್ಲಿ ಬರ್ದಿರೋದು ನಾನು 30 degrees. ಇಫ್ ದಿಸ್ ವಿಲ್ ಬಿ ಅಪೋಸಿಟ್ ಸೈಡ್, ದೆನ್ ದಿಸ್ ಒನ್ ವಿಲ್ ಬಿ ಅಡ್ಜಸ್ಟ್ ಸೈಡ್. ದಿಸ್ ಇಸ್ ಅಡ್ಜಸ್ಟ್ ನೋ? ಕ್ಲಿಯರ್? ಸಪೋಸ್ ಇಫ್ ಐ ಆರ್ ಗೋಯಿಂಗ್ ಟು ಕಮ್ ಟು ದಿಸ್ 60 degree ಪಾಯಿಂಟ್, ಇಲ್ಲಿ ಬಂದ್ರೆ ದಿಸ್ ವಿಲ್ ಬಿ ಎ ಅಪೋಸಿಟ್, ದಿಸ್ ವಿಲ್ ಬಿ ಎ ಅಡ್ಜಸ್ಟ್. ಸಪೋಸ್ ಇಫ್ ಐ ಕಮ್ ಟು ಹಿಯರ್, ದಿಸ್ ಇಸ್ ಅಪೋಸಿಟ್, ದಿಸ್ ಈಸ್ ಅಡ್ಜಸ್ಟ್. ವಾಟ್ ಯು ಅಬ್ಸರ್ವ್ ಟೋಟಲಿ? ಸಪೋಸ್ ಅಗೇನ್ ಒನ್ ಸೆಕೆಂಡ್ ಬರೋಣ. ಈಗ ಇಲ್ಲಿ ಬಂದ್ರೆ ಇದೇ ಹ್ಯಾಂಡು ಹೈಪೋಟಿನಿಯಸ್ ಆಗಿದೆ, ಇದು ದಿಸ್ ಹೈಪೋಟಿನಿಯಸ್, ದಿಸ್ ಹೈಪೋಟಿನಿಯಸ್. ಲೆಟ್ ಮಿ ಕನ್ಸಿಡರ್ ದಟ್ ಹೈಪೋಟಿನಿಯಸ್ ವ್ಯಾಲ್ಯೂ ವಿಲ್ ಬಿ 1 unit ಅಂತ ತಗೊಳ್ತೀನಿ. ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ 1 unit ಅಂದ್ರೆ 1 meter ಇರ್ಬೋದು, 1 centimeter ಇರ್ಬೋದು. ಅಂಡರ್ಸ್ಟುಡ್? 1 value, 1 unit. ದಿಸ್ ವಾಟ್? 1 my hand length, ದಟ್ ಇಸ್ 1 unit. ದಿಸ್ 1 unit. ಸೊ ಇಲ್ಲಿ ಏನ್ ಚೇಂಜ್ ಆಗ್ತಿದೆ? ಹೈಪೋಟಿನಿಯಸ್ ಸೈಡ್ ಇಸ್ ರಿಮೈನ್ ಸೇಮ್. ಇಲ್ಲಿ ಬಂದ್ರು ಅಷ್ಟೇ ಲೆಂತ್ ಇದೆ, ಇಲ್ಲಿಗೆ ಬಂದ್ರೂ ಅಷ್ಟೇ ಲೆಂತ್ ಇದೆ, ಇಲ್ಲಿಗೆ ಬಂದ್ರೂ ಅಷ್ಟೇ ಲೆಂತ್ ಇದೆ. ಬಟ್ ಆಸ್ ದ ಆಂಗಲ್ ಇನ್ಕ್ರೀಸಸ್ ದಟ್ ಅಪೋಸಿಟ್ ಸೈಡ್ ಗೋ ಆನ್ ಇನ್ಕ್ರೀಸಸ್. ಅಬ್ಸರ್ವ್ ಮಾಡು, ಫಾರ್ 30 degrees, ಅಬೌಟ್ 30 degrees, ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ 30 degrees, ಎಷ್ಟಿದೆ? ದಿಸ್ ಮಚ್ ಇಸ್ ಹೈಪೋಟಿನಿಯಸ್. ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ 45 degrees, ದಿಸ್ ಮಚ್ ಇಸ್ ಹೈಪೋಟಿನಿಯಸ್ ಅಪೋಸಿಟ್ ಸೈಡ್. 30 degrees ಎಷ್ಟಿದೆ ಅಪೋಸಿಟ್? ಇಷ್ಟೇ ಇದೆ. ಅದೇನಾನು ಇವಾಗ 45 degrees ಬಂದಾಗ ಅಪೋಸಿಟ್ ಇಸ್ ಇನ್ಕ್ರೀಸಡ್. If I come to 60 degrees, again opposite side value increased. Nodu. As the angle increases, that opposite side length also increases. Meanwhile, adru jothe inond aagtide, en aagtirbodu? Adjacent length nodu, decrease aagtide. Agree na? That adjacent is ide. First case alli 30 degree bandaga ishtu length ide. Here to here is adjacent. Iga 45 degree bandaga, that is this much is a adjacent side. And if I come to 60 degrees, this much is a adjacent side. I hope it's clear. What you observed totally? As angle increases, that opposite side value go on increases. Increase aagta ide. Meanwhile, that adjacent side decreases. Yet here bada nanu? Iga now, if my hand is illustrated angle of 45 degrees, if I put to 0 degree,
if angle is becomes to zero, then what about opposite? Any existence is there? If it is, angle is zero, zero bandide anko, illi bartide hangne? 30 bandaga ish bartitto, 45 bandaga this much is there. If it is put to zero, there is no opposite. Opposite existence illa. At zero degree, observe carefully, at zero degree, opposite side enagirutte? At zero degree, opposite will be zero. At the same time, illi bantu andre, then adjacent test agirutte? This is a hypotenuse side. Hypotenuse side bandu illi kutkondide. That will be a adjacent side. Then ಇನ್ನೊಂದು ಕಂಡೀಷನ್ ವರ್ಕ್ ಆಗುತ್ತೆ. ಯಾವ ಸರ್ ಕಂಡೀಷನ್ ಕೇಳಿದ್ರೆ, ದಟ್ ಈಸ್ ಅಡ್ಜಸ್ಟೆಂಟ್ ಸೈಡ್ ಮತ್ತೆ ಹೈಪೋಟಿನಿಯಸ್ ಸೈಡ್. ಇನ್ ದಟ್ ಕಂಡೀಷನ್ ಅಟ್ ಝೀರೋ ಡಿಗ್ರಿ ಹೈಪೋಟಿನಿಯಸ್ ಶುಡ್ ಬಿ ಈಕ್ವಲ್ ಟು ಅಡ್ಜಸ್ಟೆಂಟ್ ಸೈಡ್. ಎರಡು ಸೇಮ್ ಆಗುತ್ತೆ. ವೈ ಸರ್? ಅಬ್ಸರ್ವ್ ಕೇರ್ಫುಲಿ ಒನ್ಸ್ ಅಗೇನ್. ಇಲ್ಲಿ 30 degree ಇದೀನಿ, ದಿಸ್ ಮಚ್ ಇಸ್ ಅಪೋಸಿಟ್, ದಿಸ್ ಮಚ್ ಇಸ್ ಅಡ್ಜಸ್ಟೆಂಟ್. ಈಗ ಅದು ಝೀರೋ ಡಿಗ್ರಿ ಬಂದ್ರೆ ಅಪೋಸಿಟ್ ಉಳ್ಕೊಳ್ಳೇ ಇಲ್ಲ, ಅಪೋಸಿಟ್ ಝೀರೋ ಆಯ್ತು. ಬಟ್ ಅಡ್ಜಸ್ಟೆಂಟ್ ಎಷ್ಟು ಆಯ್ತು? ಇಲ್ಲಿಂದನೇ ಸ್ಟಾರ್ಟ್ ಆಯ್ತು, ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಇದು ಯಾವ ಸೈಡ್ ಇದು? ಹ್ಯಾಂಡ್ ಈಸ್ ಹೈಪೋಟಿನಿಯಸ್. ಹೈಪೋಟಿನಿಯಸ್ ಮತ್ತೆ ಅಡ್ಜಸ್ಟೆಂಟ್ ಬೋತ್ ಆರ್ ಈಕ್ವಲ್. ದಟ್ ಈಸ್ ವಾಟ್ ದಿಸ್ ಕಂಡೀಷನ್. ನೌ ಅನದರ್ ಕಂಡೀಷನ್ ಈಸ್ ಆಟ್ 90 degree ಹೋಗೋಣ. ಈಗ ಆಟ್ 90 degree ಇಫ್ ಯು ಕಮ್ ಟು ದಿಸ್ ಒನ್, 90 degree ಹಿಯರ್ ಈಸ್ 90 degree, ದಿಸ್ ವಾಟ್ ಅಪೋಸಿಟ್ ಸೈಡ್, ದಿಸ್ ಹ್ಯಾಂಡ್ ಈಸ್ ಅ ಹೈಪೋಟಿನಿಯಸ್ ಸೈಡ್, ಹ್ಯಾಂಡ್ ಲೆಂತ್ ಈಸ್ ಅ ಹೈಪೋಟಿನಿಯಸ್ ಸೈಡ್. ಎರಡು ಕೂಡ ಈಕ್ವಲ್ ಅಲ್ಲ. ಅಪೋಸಿಟ್ ಎಷ್ಟು ಇದೆಯೋ ಹೈಪೋಟಿನಿಯಸ್ ಸೇಮ್ ಆಗುತ್ತೆ. ಯಾವಾಗ? ಆಟ್ 90 degree. ಬಟ್ ವಾಟ್ ಅಬೌಟ್ ಅಡ್ಜಸ್ಟೆಂಟ್? ಇನ್ ಎಕ್ಸಿಸ್ಟೆನ್ಸ್ ಇದೆಯಾ? ಅಡ್ಜಸ್ಟೆಂಟ್ ಈಸ್ ಝೀರೋ. ಅಂದ್ರೆ ಇಲ್ಲೇ ಕುತ್ಕೊಂಡಿದ್ಯಾ ನೀನು? ಆ ಕಡೆ ಮುಂದೆ ಹೋಗಲು ಈ ಕಡೆ ಬಂದಿಲ್ಲ, ಅಂದ್ರೆ ಇಲ್ಲೇ ಇದೆ. ದಟ್ ಈಸ್ ಝೀರೋ. ಆಟ್ 90 degree ದಟ್ ಅಡ್ಜಸ್ಟೆಂಟ್ ವಿಲ್ ಬಿ ಝೀರೋ. ಅಡ್ಜಸ್ಟೆಂಟ್ ವಿಲ್ ಬಿ ಝೀರೋ, ಬಟ್ ಹೈಪೋಟಿನಿಯಸ್ ಸೈಡ್ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಆಗುತ್ತೆ. ದೀಸ್ ಟು ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಸರ್ ಇದನ್ನು ಹೇಳ್ತಿದ್ದೀರಾ? ಸ್ಟ್ಯಾಂಡರ್ಡ್ ಟೇಬಲ್ ಅಲ್ಲಿ ಡೈರೆಕ್ಟ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಬಿಡ್ಬೋದಲ್ಲ ನೀವು, ನಮ್ಗೆ ಯಾಕೆ ತಲೆ ತಿಂತೀರಾ, ಟೆನ್ಷನ್ ಹಾಕಿದ್ದು. ಇದು ಅರ್ಥ ಆಯ್ತು ಅಂದ್ರೆ ನೆಕ್ಸ್ಟ್ ಬರುವಂತ ಟಾಪಿಕ್ ಇದಾವಲ್ಲ, ಅಲೈಡ್ ಆಂಗಲ್, ಕಾಂಪೌಂಡಿಂಗ್, ಅವೆಲ್ಲ ನಿಮ್ ಮೈಂಡಿಗೆ ಇಷ್ಟೇನಾ ಇದು ಅನ್ಸೋ ಫೀಲ್ ಆಗುತ್ತೆ. ಅರ್ಥ ಆಯ್ತಾ? ಹೋಪ್ ಯು ಗಾಟ್ ಇಟ್. ಇಲ್ಲಿ ಎರಡು ಮೇಜರ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಆಪೋಸಿಟ್ ಸೈಡ್ ಮತ್ತೆ ಅಡ್ಜಸ್ಟೆಂಟ್ ಸೈಡ್. ಈಗ ಒನ್ಸ್ ಅಗೇನ್ ಸಿಂಪಲ್ ವೇ ಏನಾದ್ರು ಹೇಳ್ತಾ ಇದೀನಿ. ಆಸ್ ಆಂಗಲ್ ಇನ್ಕ್ರೀಸಸ್, ಅಪೋಸಿಟ್ ಸೈಡ್ ಇನ್ಕ್ರೀಸಸ್. Meanwhile, adjacent length decreases. Agree? At 90 degree bandaga adjacent zero. At 0 degree bandaga adjacent is maximum agirutte. Jaasti irutte. Okay? Now, dear friends, these two are very important. But what about sin theta? What is sin theta says? What is meant by sin theta? Sin is the ratio of opposite side divided by hypotenuse side. Correct, Raja? And cost is a, what is cost theta? Cost theta in adatta. Cost theta is a ratio of adjacent by hypotenuse. Now, opposite value is to? Opposite is? Yes, it is. Zero. Zero by hypotenuse is to? At 0 degree. Not ega, nana en maadthidini. Illi 0 degree consideration maadthidini. I am going to consider first 0 degree. If sin zero, let me consider sin of 0 degree. Sin of zero, opposite is by zero. Zero by any value is, one value there. Hypotenuse is one there. Zero by anything is zero. Next, suppose if you come into the cos theta. So, cos of 0 degree. Cos zero is what? Adjacent test is hypotenuse is there. Hypotenuse is one unit. So, 1 by 1. If it is 1 by 1, that is 1. That is 1. So, what do you observe here totally? ಏನ್ ಅರ್ಥ ಮಾಡ್ಕೊಂಡೆ? ಸೈನ್ 0 degree ಇದ್ರೆ ದಟ್ ಇಸ್ ಝೀರೋ, ಕಾಸ್ ಝೀರೋ ಇದ್ದಾಗ ದಟ್ ಇಸ್ 1. ದಟ್ ಈಸ್ 1 ಆಗುತ್ತೆ. ಯಾಕೆ ಸರ್ 1 ಆಯ್ತು? 1 by 1 ಈಸ್ 1. ಸೈನ್ 0 ಇಸ್ 0 by 1 ಈಸ್ 0. 0 by anything ವಿಲ್ ಬಿ 0. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ನಾವು ಕಮಿಂಗ್ ಟು ದ ಸೆಕೆಂಡ್ ಒನ್. ಇನ್ ಕೇಸ್ ಆಫ್ 90 degree, ಇಫ್ ಯು ಕಮ್ ಟು ದಿಸ್ ಒನ್, ಇಲ್ಲಿ ಬಂದ್ರೆ, ಇಲ್ಲಿ ಬಂದಾಗ ಏನಾಗುತ್ತೆ? ಅಡ್ಜಸ್ಟೆಂಟ್ ಈಕ್ವಲ್ ಟು ಝೀರೋ. ಬಿಕಾಸ್ ನೋಡಿ, ಇಲ್ಲಿ ಬಂದಿದ್ದೀನಿ, ಅಡ್ಜಸ್ಟೆಂಟ್ ಇಲ್ಲ, ಅಡ್ಜಸ್ಟೆಂಟ್ ಝೀರೋ. If adjacent is 0, then hypotenuse and opposite both are same. So that is the hypotenuse equal to opposite. Now considering the sin theta, if you are going to consider a sin theta, what is sin theta says? Sin theta is the ratio of opposite by hypotenuse. And what about cos theta? Where cos is the ratio of adjacent by hypotenuse. Adjacent by hypotenuse, right?
Now, considering this, this sin theta, what is sin of 90 degree? Sin 90 ಬಂದಾಗ ಸೈನ್ ಏನಾಗುತ್ತೆ? ಅಪೋಸಿಟ್. ಅಪೋಸಿಟ್ ಈಕ್ವಲ್ ಟು ಹೈಪೋಟೆನ್ಸ್ ಅಲ್ವಾ? ಹೈಪೋಟೆನ್ಸ್ ಎಷ್ಟಿದೆ ಇಲ್ಲಿ ಅಂತ ನೋಡಿದೀವಿ, ಒನ್ ಯೂನಿಟ್. ಅಂದ್ರೆ ಏನಾಗುತ್ತೆ, ಒನ್ ಬೈ ಒನ್, ಒನ್ ಬೈ ಒನ್ ಈಸ್ ಒನ್. ಎರಡು ಕೂಡ ಸೇಮ್ ಅಲ್ವಾ? ಹೈಪೋಟೆನ್ಸ್ ಈಕ್ವಲ್ ಟು ಅಪೋಸಿಟ್. ಇಲ್ಲಿ ಫೈವ್ ಇದ್ರೆ ಇಲ್ಲೂ ಫೈವ್, ಫೈವ್ ಬೈ ಫೈವ್ ಈಸ್ ಒನ್, ಅಂದ್ರೆ ಒನ್ ಬರುತ್ತೆ. ಕಮಿಂಗ್ ಟು ಕಾಸ್ ಥೀಟಾ, ಕಾಸ್ ಅಡ್ಜಸೆಂಟ್ ಎಷ್ಟಿದೆ ಪರ್ ವ್ಯಾಲ್ಯೂ? ಕಾಸ್ ಆಫ್ 90 ಡಿಗ್ರಿ ಬಂದಾಗ ಅಡ್ಜಸೆಂಟ್ ಎಷ್ಟಿದೆ? ಝೀರೋ. ಝೀರೋ ಬೈ ಒನ್, ಝೀರೋ ಬೈ ಒನ್ ಇಸ್ ಝೀರೋ. ಏನ್ ಸರ್ ಇದನ್ನ ನನಗೆ ಏನ್ ಅರ್ಥ ಆಯ್ತು? ವಾಟ್ ಐ ಅಂಡ್ ಅಬ್ಸರ್ವ್ ಸಿಂಪಲ್ ಡಿಯರ್ ಸ್ಟೂಡೆಂಟ್ಸ್, ದ ಥಿಂಗ್ ಈಸ್ ಸೈನ್ ಝೀರೋ ಡಿಗ್ರಿ ಇದ್ದಾಗ ಝೀರೋ ಇರುತ್ತೆ, ಅದೇ ಕಾಸ್ ಝೀರೋ ಇದ್ರೆ ಒನ್ ಆಗುತ್ತೆ. ಅಥವಾ ಆರ್ ಎಲ್ಸ್ ಸೈನ್ ಝೀರೋ ಡಿಗ್ರಿ ಇದ್ದಾಗ ಝೀರೋ, ಅದೇ ನಿಮ್ಗೆ ಸೈನ್ 90 ಡಿಗ್ರಿ ಬಂದಾಗ ಒನ್ ಆಗತ್ತೆ. ಝೀರೋ ಇಂದ ಒನ್ ವರೆಗೆ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಆಸ್ ದ ಆಂಗಲ್ ಇನ್ಕ್ರೀಸಸ್, ದಟ್ ಆಪೋಸಿಟ್ ಸೈಡ್ ಇಸ್ ಇನ್ಕ್ರೀಸಸ್. ಸೈನ್ ಥೀಟಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಪೋಸಿಟ್ ಸೈಡ್. ಕಾಸ್ ಥೀಟಾ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಡ್ಜಸೆಂಟ್ ಸೈಡ್. ಎರಡು ಕೂಡ ಇದು ಸೈನ್ ಅಪೋಸಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಕಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಡ್ಜಸೆಂಟ್. ಇಲ್ಲಿ ಆಂಗಲ್ ಜಾಸ್ತಿ ಆಗ್ತಾ ಹೋದಂಗೆ ಏನಂತ ಹೇಳ್ತೀನಿ ನಾನು, ಅಪೋಸಿಟ್ ಸೈಡ್ ಜಾಸ್ತಿ ಆಗ್ತಿದೆ. ಆಂಗಲ್ ಜಾಸ್ತಿ ಆಗ್ತಾ ಹೋದಂಗೂ ಇನ್ ಫಸ್ಟ್ ಕ್ವಾಡ್ರೆಂಟ್ ದಟ್ ಆಪೋಸಿಟ್ ಸೈಡ್ ಇನ್ಕ್ರೀಸಸ್, ದೇರ್ ಫೋರ್ ದಟ್ ಸೈನ್ ವ್ಯಾಲ್ಯೂ ಆಲ್ಸೋ ಇನ್ಕ್ರೀಸಸ್. ಸ್ಟಾರ್ಟ್ಸ್ ಫ್ರಮ್ ಎಲ್ಲಿಂದ ಇಲ್ಲಿವರೆಗೂ? ಝೀರೋ ಇಂದ 91 ವರೆಗೂ ಹೋಗುತ್ತೆ. ಕಾಸ್ ಏನ್ ಮಾಡುತ್ತೆ ಹೇಳೋ? ಕಾಸ್ ಏನಾಗುತ್ತೆ ಅದೇ ತರಣೆ, ಆಸ್ ಆಂಗಲ್ ಇನ್ಕ್ರೀಸಸ್ ದಟ್ ಅಡ್ಜಸೆಂಟ್ ವ್ಯಾಲ್ಯೂ ಡಿಕ್ರೀಸಸ್. ಸೊ ಒನ್ ಇಂದ ನಿಮ್ಗೆ ಝೀರೋ ಆಗುತ್ತೆ. ಸೈನ್ ಸೈನ್ ಅಲ್ಲಿ ಝೀರೋ ಇಂದ ಒನ್ ವರೆಗೂ ಹೋದ್ರೆ, ಕಾಸ್ ಅಲ್ಲಿ ಒನ್ ಇಂದ ಝೀರೋ ವರೆಗೂ ಬರುತ್ತೆ. ನೋಡು ಕಾಸ್, ನೋಡು ಕಾಸ್ ಎಷ್ಟಿದೆ ಇಲ್ಲಿ? ಒನ್ ಇದೆ. ಇಲ್ಲಿ ಎಷ್ಟಿದೆ? 90 ಬಂದಾಗ ಝೀರೋ ಇದೆ. ಒನ್ ಇಂದ ಝೀರೋ ಬಂತು, ಸೈನ್ ಝೀರೋ ಇಂದ ಒನ್ ಬಂತು. ಅಂದ್ರೆ ಒಂದ್ ಇಲ್ಲಿ ಏನಾಗ್ತಿದೆ ಗೊತ್ತಾ, ಸಿಂಪಲ್ ವರ್ಡ್ ಅಲ್ಲಿ ಒಂದು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ, ಸೈನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಸ್ ದ ಆಂಗಲ್ ಇನ್ಕ್ರೀಸಸ್, ಕಾಸ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಎರಡು ಕೂಡ ಹಿಂಗೆ ಟ್ಯಾಲಿ ಹಿಡಿತಾವ್. ದೀಸ್ ಟೂ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಕಾಂಪ್ಲಿಮೆಂಟ್ರಿ ಆಂಗಲ್ಸ್. ಇವೆರಡಕ್ಕೆ ನಾವ್ ಏನಂತ ಕರಿತೀವಿ? ಕಾಂಪ್ಲಿಮೆಂಟ್ರಿ ಆಂಗಲ್ಸ್. ಅಂದ್ರೆ ಸೈನ್ ಜಾಸ್ತಿ ಆಗ್ತಾ ಹೋದಾಗ ಕಾಸ್ ಡಿಕ್ರೀಸ್ ಆಗುತ್ತೆ. ಎರಡು ಎಟ್ ಅಬೌಟ್ ಒನ್ ಪಾಯಿಂಟ್ ಅಲ್ಲಿ ಎರಡು ಮೀಟ್ ಆಗ್ತಾವೆ. ಎಲ್ಲಿ ಇರ್ಬೋದು, ಎಲ್ಲಿ ಮೀಟ್ ಆಗ್ಬೋದು? ಹಂಗಾರೆ ನಿಮ್ ಪ್ರಕಾರ ಸೆಂಟ್ರಲ್ ಎರಡು ಸೇಮ್ ಇರ್ತದೆ ವ್ಯಾಲ್ಯೂ. ಓಕೆ, ಸೊ ದಿಸ್ ಇಸ್ ವಾಟ್ ದ ಮೀನಿಂಗ್. ಸೊ ಸೈನ್ ಥೀಟಾ ಇನ್ಕ್ರೀಸಸ್ ವಿತ್ ಆಂಗಲ್ ಇನ್ಕ್ರೀಸಸ್, ಮೀನ್ ವೈಲ್ ಕಾಸ್ ಥೀಟಾ ಡಿಕ್ರೀಸಸ್. ಅದೇ ಆಂಗಲ್ ಡಿಕ್ರೀಸ್ ಆದ್ರೆ ಏನಾಗುತ್ತೆ? ಸೈನ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಕಾಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗತ್ತೆ, ಉಲ್ಟಾ ಆಗತ್ತೆ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ರಿ. ಸೊ ಇದರಿಂದ ನಿಮ್ಗೆ ಸಮ್ ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ತಿಳ್ಕೊಳ್ಬಹುದು. ಹೋಪ್ ದಟ್ ಇದನ್ನ ಸರ್ ಇದು ಅವಶ್ಯಕತೆ ಇಲ್ಲ, ಎಕ್ಸಾಮ್ ಅಲ್ಲಿ ಕೇಳಲ್ಲ ನಿಮಗೆ, ಬಟ್ ನಾಲೆಡ್ಜ್ ಪಾಯಿಂಟ್ ಆಫ್ ತಿಳ್ಕೊಬೇಕು. ಆಗ ಮಾತ್ರ ಟ್ರಿಗ್ನೋಮೆಟ್ರಿ ಎಫೆಕ್ಟಿವ್ ಆಗುತ್ತೆ. ಟೀಚಿಂಗ್ ಮಾಡೋ ಸಿಂಪಲ್ ರಜಾ, ಬಟ್ ಎಫೆಕ್ಟಿವ್ ಆಗಿ ಅರ್ಥ ಮಾಡ್ಕೊಳ್ತಾ ನೀವು ಹೋದಾಗ ದಟ್ ವಿಲ್ ಬಿ ಗುಡ್ ಫಸ್ಟ್. ಐ ಹೋಪ್ ಇಟ್ಸ್ ಕ್ಲಿಯರ್. ಬರ್ಕೊಳ್ತೀರಾ ಬೇಗ? ಫಿನಿಶ್ ಇಟ್ ಫಾಸ್ಟ್, ಬೇಗ ಬರ್ಕೊಡ್ರಿ. ಓಕೆ, ಸೊ ವಿಡಿಯೋನ ಪಾಸ್ ಮಾಡಿ ಬರ್ಕೊಡ್ರಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ದಟ್. ಸೊ ನಾವು ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ನಾನು ಏನು ಹೇಳಿದೆ, ಯಾವ ಆಂಗಲ್ ಬರುತ್ತೆ ಅಂದ್ರೆ ಝೀರೋ ಡಿಗ್ರಿ, 30 ಡಿಗ್ರಿ, 45, 60 ಅಂಡ್ 90, ರೈಟ್? ಸೊ ಫಾರ್ ದೀಸ್ ಆಂಗಲ್ ನಾವು ವಿ ನೀಡ್ ಟು ಕನ್ಸಿಡರ್. ನೋಡಿ, ಇವಾಗ ನಾನು ಸ್ಟ್ಯಾಂಡರ್ಡ್ ತಗೋಬಿಡ್ತೀನಿ. ಲೆಟ್ಸ್ ಟೇಕ್ ಎ ಟೇಬಲ್. ವಿತ್ ರೆಸ್ಪೆಕ್ಟ್ ಟು ದ ಟೇಬಲ್, ಮೇಜರ್ ಆಗಿ ನೀವು ತಿಳ್ಕೋಬೇಕಾಗಿರೋದು ದಟ್ ಈಸ್ ಓಕೆ. ಓಕೆ, ಸೊ ನಾವು ಓಕೆ, ಸೊ ಲೆಟ್ ಮೀ ಕನ್ಸಿಡರ್ ದೀಸ್ ಆರ್ ದ ಆಂಗಲ್ಸ್. ನಾವು ಡಿಯರ್ ಸ್ಟೂಡೆಂಟ್ಸ್, ಟೇಬಲ್ ಬರ್ಕೊಡ್ರಿ. ಈ ತರ ಬೆಟರ್ ಟು ನೋಟ್ ಆನ್ ಟೇಬಲ್ ಫಾಸ್ಟ್, ಡೋಂಟ್ ವಾಂಟ್ ವೇಸ್ಟ್ ಮಚ್ ಟೈಮ್. ನಾನು ಟೇಬಲ್ ಆಗ್ತಾ ಬಂದ ನೀವು ಕೂಡ ಹಾಕೊಡ್ರಿ, ದಟ್ಸ್ ವಿಲ್ ಬಿ ಗುಡ್ ಫಾರ್ ಆಲ್ ಸಿಕ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ,
Okay. Now, in this case, you can observe carefully. First one, let me consider angle. Okay. So, first one, angle at what are the different angle? That is 0 degree, 30 degree, 45 degree, 60 degree and 90 degree. Now, in this, let's take first one is sine theta. What is sine theta? Which is the ratio of opposite by hypotenuse. Next one is cos theta, where cos is the ratio of adjacent side divided by hypotenuse. And one more we know that, that is tan theta. Suppose tan theta can be expressed as which is the ratio of opposite side divided by hypotenuse. Kelidrala? Opposite by hypotenuse, sorry, opposite by adjacent agatha. But instead of this opposite by adjacent, listen here, one second note up. First, sin theta opposite by hypotenuse, cos is adjacent by hypotenuse, but tan opposite by adjacent. But also quotient rule prakara enanta baribodnanu? A kind of quotient rules, we know that is sin theta by cos theta alva? Sin theta by cos theta is also tan theta. Idanna nenpidkollu try madu. Next is cosecant theta, where cosecant theta can be written as, where cosecant is a reciprocal of, cosecant theta is a reciprocal of sine alva raja, so 1 by sine theta anta baribodu. Next is secant theta, where secant is a reciprocal of cos, so 1 by cos theta. Next one is cot, last one is cot theta, where cot is 1 by tan theta. So these are the 6 trigonometric ratios, even the structural barkolak try mode. Suppose if you know this much, idishtu ninge gothaytu anta andre, next one madabodu neeniga. Cot enanta helide nanu, the cot theta is a 1 by tan theta. Now, my dear students, first one sine. Now, already helide enanta helide, sine 0 is always 0 because horizontal irutte. That is the opposite side. Sine 0 is 0. Sine 90 degree will be 1 agat. Sine 90 will be 1. ಸೈನ್ ಹೇಗೆ ನಿಮ್ಗೆ ಈ ತರ ಚೇಂಜ್ ಆಗ್ತಿದೆಯೋ, ಫಸ್ಟ್ ಏನಾಯ್ತು ಇಲ್ಲಿ 0 ಆಯ್ತು, ಇಲ್ಲಿ 1 ಆಯ್ತು. ಅದೇ ಕಾಸ್ 0 ಬಂದಾಗ 1 ಬರುತ್ತೆ, ಸೈನ್ 90 ಬಂದಾಗ 0 ಬರುತ್ತೆ, ಉಲ್ಟಾ. ಈ ಮೂರು ವ್ಯಾಲ್ಯೂ ನೆನ್ಪಿಟ್ಕೊಂಡ್ರೆ ಸಾಕು, ದಟ್ಸ್ ಎನಾಫ್. ಟ್ರೈ ಟು ರಿಮೆಂಬರ್, ಬಿಕಾಸ್ ಬೇರೆ ಬೇರೆ ಮೆಥಡ್ಸ್ ಇದೆ, ಬಟ್ ನಾನು ರಿಮೆಂಬರ್ ಮಾಡಿ ಅಂತೀನಿ, ಈಸಿ ಇದೆ ಅದಕ್ಕೋಸ್ಕರ. ಸೊ ಸೈನ್ 0 ಡಿಗ್ರಿ ಇಸ್ 0, ಸೈನ್ 30 ಡಿಗ್ರಿ ಇಸ್ 1/2, ಸೈನ್ 45 ಇಸ್ 1/√2, ಸೈನ್ 60 ಇಸ್ √3/2, ಅಂಡ್ ಸೈನ್ 90 ಇಸ್ 1. Now, my dear students, as said earlier, sin theta and cos theta are the complementary angles. Sin will increase agta bartide, ellindeli increase aitu in first quadrant 0 to 1. Cos alla enagutte 1 to 0 agutte, ulta agutte. Idu hing jaasti aadaga decrease agutte. These two are complementary angles, I said. So illi ee tara signature akina, sin and cos are complementary angles. So this one is illi irantaha 1 adillide. ಇಲ್ಲಿರೋ 0 ಇಲ್ಲಿದೆ, ದಟ್ ಮೀನ್ಸ್ ಇದೆಯಲ್ಲಿ ಬರಬೇಕು. ದಿಸ್ ಶುಡ್ ಬಿ ಹಿಯರ್, ದಿಸ್ ಶುಡ್ ಬಿ ಹಿಯರ್, ದಿಸ್ ಇಸ್ ಹಿಯರ್ ಆಲ್. ಸಿಂಪಲ್ ಮುಗಿದೋಯ್ತು. ಹಾಗಾದ್ರೆ ಇದನ್ನ ಇಲ್ಲಿ ತಗೊಂಡ್ರೆ √3/2, ಇದಿಲ್ಲ ಬರ್ರೆ 1/√2, ದಿಸ್ ಇಸ್ ಹಿಯರ್ 1/2, ಕಂಪ್ಲೀಟೆಡ್. ಸೈನ್ ಅಂಡ್ ಕಾಸ್ ಆರ್ ಕಂಪ್ಲೀಟೆಡ್. ನೆಕ್ಸ್ಟ್ ಟ್ಯಾನ್ ಟೀಟಾ. ಸಪೋಸ್ ಡಿಯರ್ ಸ್ಟ್ರೆಂಡ್ಸ್, ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಟ್ಯಾನ್, ಟ್ಯಾನ್ ಇಸ್ ವಾಟ್? ಟ್ಯಾನ್ ಇಸ್ ಎ ರೇಷಿಯೋ ಆಫ್ ಸೈನ್ ಬೈ ಕಾಸ್ ಅಂತ ಹೇಳಿದೀನಿ, ಕರೆಕ್ಟ್ ಅದ. ಸೈನ್ ಟೀಟಾ ಬೈ ಕಾಸ್ ಟೀಟಾ, ಸೈನ್ ಎಷ್ಟಿದೆ? 0. 0 by 1. What is 0 by 1? 0 by any value is, in pidko, 0 by any value. 0 by any value is equal to 0. 0 kade yavade value irle, that is 0. Ade, any value by 0. Any value by 0 idre, that is infinity. Yanta karitra? That's we are going to call as infinity. Yanta kariti. That is namena kariti. Sorry. That is going to call it as infinity. Any value by 0, that is infinity or not defined. Kelidirala? Not defined. Infinity. Again, I think 0 by 1. You will divide more by karza. Sin theta by cos theta is tan theta. So 0 by 1 is 0. Kelidala? Next. Illustrate. You will divide more by 1 by 2. Illi? √3/2. Denominator 2 is cancel. Uldira deno? 1/√3. 1 is a numerator, whole divided by, illirudu root 3. Illi en idiyo illa adhe ide, hodda hakade 1. Divide martta idini, illi divide martta idini, illira 2, illira 2 cancel aitu. Iga √3/1 agutte, √3/1 is √3. 1/0, any value by 0 is just infinity. Bartha idu? Illi tagondidena? By taking ratio of first to 2,
ಸೈನ್ ಥೀಟಾ ಬೈ ಕಾಸ್ ಥೀಟಾ ಟ್ಯಾನ್ ಥೀಟಾ ಬರ್ದಿದೀವಿ. ಸೊ ನೆಕ್ಸ್ಟ್ ಸಿಂಪಲ್ ಡಿಯರ್ ಸ್ಟ್ರೆಂಡ್ಸ್, ಈ ಒಂದು ಸ್ಟ್ರಕ್ಚರ್ ನಾನು ಹೇಳ್ತಾ ಹೋಗ್ತಿದ್ದೀನಿ, ಒನ್ಸ್ ಅಗೇನ್ ಇಲ್ಲ ಅಬ್ಸರ್ವ್ ಮಾಡು, ಕನ್ಫ್ಯೂಸನ್ ಮಾಡ್ಕೋಬೇಡ. ದಟ್ ಈಸ್ ಏನಾಯ್ತು, ಝೀರೋ ಬೈ ಒನ್ ಈಸ್ ಝೀರೋ, ಇಲ್ಲಿ ಟು ಇಲ್ಲ ಟು ಕ್ಯಾನ್ಸಲ್ ಆಯ್ತು, ಉಳಿದಿರೋದೇನು ಒನ್ ಬೈ ರೂಟ್ ತ್ರೀ. ಇಲ್ಲಿ ದಿಸ್ ಒನ್ ಅಂಡ್ ಹೋಲ್ ದಿಸ್ ವಿನ್ ಕ್ಯಾನ್ಸಲ್ಡ್ ಒನ್ ಬರುತ್ತೆ. ಇಲ್ಲಿ ಡಿನಾಮಿನೇಟರ್ ಟು ಕ್ಯಾನ್ಸಲ್ ಆದ್ರೆ ರೂಟ್ ತ್ರೀ ಬೈ ಒನ್, ಬಟ್ ರೂಟ್ ತ್ರೀ ಬೈ ಒನ್ ನೋ ನೀಡ್ ಟು ರೈಟ್ ರೈಟ್, ಜಸ್ಟ್ ಐ ಕ್ಯಾನ್ ಸೇ ರೂಟ್ ತ್ರೀ. ದೆನ್ ಒನ್ ಬೈ ಝೀರೋ, ಎನಿ ವ್ಯಾಲ್ಯೂ ಬೈ ಝೀರೋ, ದಟ್ ಈಸ್ ಇನ್ಫಿನಿಟಿ. ಎರಡು ಗೊತ್ತಾಯ್ತು. ನೆಕ್ಸ್ಟ್ ಕೊಸಿಕೆಂಟ್ ಥೀಟಾ, ವಾಟ್ ಈಸ್ ಕೊಸಿಕೆಂಟ್? ಕೊಸಿಕೆಂಟ್ ಈಸ್ ಒನ್ ಬೈ ಸೈನ್. ನೋಡಿ ಸೈನ್ ಏನಿದೆ ಅದಕ್ಕೆ ಒನ್ ಬೈ ಸೈನ್ ಮಾಡಬೇಕು. ಒನ್ ಬೈ ಸೈನ್, ಸೈನ್ ಎಷ್ಟಿದೆಪ್ಪ ಇಲ್ಲಿ? ಝೀರೋ ಇದೆ. ಸೊ ಒನ್ ಬೈ ಝೀರೋ, ವಾಟ್ ಈಸ್ ಒನ್ ಬೈ ಝೀರೋ? ಎನಿ ವ್ಯಾಲ್ಯೂ ಬೈ ಝೀರೋ ಅಂದ್ರೆ ಏನು? ಎನಿ ವ್ಯಾಲ್ಯೂ ಆರ್ ಒನ್ ಬೈ ಝೀರೋ ಇಸ್ ಇನ್ಫಿನಿಟಿ. ಇನ್ಸ್ಟೆಡ್ ಆಫ್ ಒನ್ ಬೈ ಝೀರೋ ಐ ಕ್ಯಾನ್ ಸೇ ದಟ್ ಈಸ್ ಇನ್ಫಿನಿಟಿನೋ, ಯಾಕಂದ್ರೆ ಇಲ್ಲಿರೋ ವ್ಯಾಲ್ಯೂ ಒನ್ ಬೈ ಝೀರೋ. ಈಗ ನೆಕ್ಸ್ಟ್ ಏನಾಗುತ್ತೆ? ಒನ್ ಬೈ ಒನ್ ಬೈ ಟೂ ಆಗುತ್ತೆ. ಹಾಗಂದ್ರೆ ಒಂದೇ ಸೈನಿನ ರೆಸಿಪ್ರೋಕಲ್ ಇಸ್ ಕೊಸಿಕೆಂಟ್, ರೆಸಿಪ್ರೋಕಲ್ ಆಫ್ ಸೈನ್ ಇಸ್ ಕೊಸಿಕೆಂಟ್. ಸೊ ಇಲ್ಲಿ ಒನ್ ಬೈ ಟೂ ಇಲ್ಲಿ ಅಂತ ಬರೀಬೋದಾಗ ನೀನು ಟೂ ಬೈ ಒನ್ ಉಲ್ಟಾಗತ್ತಲ್ಲಪ್ಪ, ದಟ್ ವಿಲ್ ಬಿ ಟೂ ಬೈ ಒನ್ ಇಸ್ ಟೂ. ಇದನ್ನ ಉಲ್ಟ ಮಾಡಿದ್ರೆ ರೂಟ್ ಟೂ ಬೈ ಒನ್ ಇಸ್ ರೂಟ್ ಟೂ, ಇದನ್ನ ಉಲ್ಟ ಮಾಡಿದ್ರೆ ಟೂ ಬೈ ರೂಟ್ ತ್ರೀ, ಟೂ ಬೈ ರೂಟ್ ತ್ರೀ ಇದೆ. ಇದನ್ನ ಉಲ್ಟ ಮಾಡಿದ್ರೆ ಒನ್ ಬೈ ಒನ್ ಇಸ್ ಒನ್, ದಟ್ಸ್ ಇಟ್. ನಾವು ಇಷ್ಟು ಗೊತ್ತಾಯ್ತು, ಇದು ಇದನ್ನ ಉಲ್ಟ ಮಾಡೋದ್ರಿಂದ ಕೊಸಿಕೆನ್ ಸಿಗ್ತಿದೆ. ನೌ ಡಿಯರ್ ಫ್ರೆಂಡ್ಸ್, ಸಿಂಪಲ್ ಅಗೇನ್. ಸೊ ಟ್ಯಾನ್ ಅಂಡ್ ಹೇಗೆ ನಿಮ್ಗೆ ಸೈನ್ ಥೀಟಾ ಅಂಡ್ ಕಾಸ್ ಥೀಟಾ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಲ್ವಾ? ಸಿಮಿಲರ್ಲಿ ಇವೊಂದು ದಟ್ ಟ್ಯಾನ್ ಅಂಡ್ ಕಾಟ್ ಆಲ್ಸೋ ಕಾಂಪ್ಲಿಮೆಂಟರಿ ಆಂಗಲ್ಸ್, ಅಟ್ ದ ಸೇಮ್ ಟೈಮ್ ಟ್ಯಾನ್ ಅಂಡ್ ಕಾಟ್ ಆಲ್ಸೋ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸಿಮಿಲರ್ಲಿ ಕೊಸಿಕೆಂಟ್ ಅಂಡ್ ಸೀಕೆಂಟ್ ಆಲ್ಸೋ ಕಾಂಪ್ಲಿಮೆಂಟರಿ ಆಂಗಲ್ಸ್. ಇಲ್ಲಿ ಹೆಂಗೆ ಸೈನ್ ಅಲ್ಲಿ ಜಾಸ್ತಿ ಆಗ್ತಾ ಬಂತು, ಕಾಸ್ ಅಲ್ಲಿ ಡಿಕ್ರೀಸ್ ಆಯ್ತಲ್ಲ, ಸಿಮಿಲರ್ಲಿ ಇನ್ಫಿನಿಟಿ ಇಂದ ಒನ್ ಬರುತ್ತೆ. ಇಲ್ಲಿ ದಿಸ್ ಒನ್ ವಿಲ್ ಬಿ ಹಿಯರ್, ದಿಸ್ ವಿಲ್ ಬಿ ಹಿಯರ್, ದಿಸ್ ವಿಲ್ ಬಿ ಹಿಯರ್, ದಿಸ್ ವಿಲ್ ಬಿ ಹಿಯರ್, ಹಿಯರ್ ಇಸ್ ಇನ್ಫಿನಿಟಿ. ಎರಡು ಕೂಡ ಕಾಂಪ್ಲಿಮೆಂಟರಿ ಆಂಗಲ್ಸ್. ಅಟ್ ದ ಸೇಮ್ ಟೈಮ್ ಇವನ್ ದೋ ದ ಟ್ಯಾನ್ ಅಂಡ್ ಕಾಟ್ ಆಲ್ಸೋ ಕಾಂಪ್ಲಿಮೆಂಟರಿ ಆಂಗಲ್ಸ್. ಅಂದ್ರೆ ಇನ್ಫಿನಿಟಿ ಇಸ್ ಹಿಯರ್, ದಿಸ್ ಈಸ್ ಹಿಯರ್, ದಿಸ್ ಈಸ್ ಒನ್, ದಿಸ್ ಈಸ್ ಒನ್ ಬೈ ರೂಟ್ ತ್ರೀ, ಅಂಡ್ ದಿಸ್ ಈಸ್ ಝೀರೋ. ದಿಸ್ ಇಸ್ ದ ಟೇಬಲ್ ಡಿಯರ್ ಸ್ಟ್ರೆಂಡ್ಸ್. ಪ್ರತಿಯೊಬ್ಬರು ಕೂಡ ಈ ಟೇಬಲ್ ನ ನೆನ್ಪಿಟ್ಕೋಬೇಕು. ದಿಸ್ ಈಸ್ ಸ್ಟ್ಯಾಂಡರ್ಡ್ ಆಂಗಲ್ ಆಗಿ ನಾವು ಕನ್ಸಿಡರೇಷನ್ ಮಾಡುವಂತ. ಸೊ ಈ ಟೇಬಲ್ ಅಲ್ಲಿ ನಿಮ್ಗೆ ಬರೆಯುವಂತ ಮೆಥಡ್ ಕೂಡ ಇದ್ರೆ ಐ ಹೋಪ್ ದಟ್ ಯು ಕ್ಯಾನ್ ಈಸಿಲಿ ರಿಮೆಂಬರ್. ಇಫ್ ನಾಟ್ ವ್ಯಾಲ್ಯೂಸ್ ನ ರಿಮೆಂಬರ್ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಕ್ಲಿಯರಾ? ಪ್ಲೀಸ್ ಎವ್ರಿಯನ್ ಫಾಸ್ಟ್ ಬರ್ಕೊಳ್ಳಿ, ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಳೆನಿಂದ ನಿಮ್ಗೆ ಈ ಟೇಬಲ್ ಅಲ್ಲಿ ಡೈರೆಕ್ಟ್ ವ್ಯಾಲ್ಯೂಸ್ ತಗೊಳ್ಳೋ ಎಬಿಲಿಟಿ ಬರ್ಬೇಕು, ಆಯ್ತಾ? ಕ್ಯಾಲ್ಕುಲೇಟರ್ ಹಾಕಿದ್ರೆ ಬರುತ್ತೆ ಸರ್, ಕ್ಯಾಲ್ಕುಲೇಟರ್ ಸಿಗುತ್ತೆ ಸರ್, ನಾನೇ ಟೆನ್ಷನ್ ಮಾಡ್ಕೊಳ್ಳಿ. ಬಟ್ ಇದು ಫ್ರಾಕ್ಷನ್ಸ್ ಅಲ್ಲಿ ಬರಲ್ಲ. ಸಪೋಸ್ 991 EX ತಗೊಂಡ್ರೆ ನಿಮ್ಗೆ ಡೆಲ್ಟಾ ಈ ವ್ಯಾಲ್ಯೂಸ್ ಕೊಡುತ್ತೆ ಅದು. ಬಟ್ ಟ್ರೈ ಟು ರಿಮೆಂಬರ್, ಕಲಿಯೋದು ಕಲಿತಿದ್ರೆ ಪರ್ಫೆಕ್ಟ್ ಆಗಿ ಕಲಿಯೋಣ ಅಲ್ವಾ? ಅರ್ಧಂ ಬರ್ಧಂ ಕಲಿಯೋದ್ರಲ್ಲಿ ಮೀನಿಂಗ್ ಇಲ್ಲ. ಫಿನಿಶ್ಡ್? ಟ್ರೈ ಮಾಡು ಫಿನಿಶ್ ಮಾಡೋಕೆ. ಓಕೆ, ನಾವು ಡಿಯರ್ ಸ್ಟ್ರೆಂಡ್ಸ್ ಯೂಸಿಂಗ್ ದಿಸ್ ಒನ್, ಇದನ್ನ ಈಗ ನಾನು ನಿಮ್ಗೆ ಆಲ್ರೆಡಿ ಏನು ಹೇಳ್ಕೊಟ್ಟೆ, ಕಾಂಪ್ಲಿಮೆಂಟ್ರಿ ಹೋಗ್ಬೇಕೇನು ಸರಿ, ಏನೋ ಸ್ಟ್ಯಾಂಡ್ ಆ್ಯಂಗಲ್ಸ್ ಮೇಲೆ ಟೇಬಲ್ಸ್ ಗೊತ್ತಾಯ್ತು. ಓಕೆ, ಇದನ್ನು ಪಾಸ್ ಮಾಡಿಬಿಟ್ಟು ಬರ್ಕೊಳ್ಬೋದಾ ನೀವು? ಬರ್ಕೊಂಡಾಯ್ತಾ? ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಸಮ್ ಆಫ್ ದ ಕ್ವಶನ್ಸ್ನ ಸಾಲ್ವ್ ಮಾಡಿ, ಯಾವ ಥರ ಕ್ವಶನ್ ಕೇಳ್ಬೋದು ಅದನ್ನು ಹೇಗೆ ಸಾಲ್ವ್ ಮಾಡಬೇಕಾಗತ್ತೆ ಅಂತ. ಅವನಿಲ್ಲ ಸಿಂಪಲ್ ರಜಾ, ಡೈರೆಕ್ಟಾಗಿ ಕ್ವಶನ್ ಕೇಳ್ತಾನೆ. ಕ್ವಶನ್ಸ್ ಹೇಗಿರುತ್ತೆ ಕೇಳಿದ್ರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ನ ಮೈಂಡಲ್ಲಿ ಇಟ್ಕೋಬಿಟ್ಟು ಹಿ ಈಸ್ ಗೋಯಿಂಗ್ ಟು ರೈಸ್ ದ ಕ್ವಶನ್. ಸೊ ಇಲ್ಲೊಂದು ಕ್ವಶನ್ ಇದೆ, ಸಿಂಪಲ್ ಕ್ವಶನ್. ಇನ್ ದ ಇಯರ್ ಆಫ್ 2014 ನವಂಬರ್ 2014, ಓಕೆ, ಈ ಒಂದು ಕ್ವಶನ್ ಪೇಪರ್ ನ ಕ್ವಶನ್ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್, ಫಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 60° ಇಂಟು ಕಾಸ್ 30° ಪ್ಲಸ್ ಸೈನ್ 45° ಇಂಟು ಕಾಸ್ 45°. ಸೊ ಎಸ್, ಸ್ಟ್ಯಾಂಡ್ ಆಂಗಲ್ ಗೊತ್ತಿದೆ ನಿಮಗೆ, 60° ಗೊತ್ತು, 30, 45, 45, ದಿಸ್ ವಾಟ್ ಎ ಕಮ್ಸ್ ಅಂಡರ್ ಎ ಸ್ಟ್ಯಾಂಡರ್ಡ್ ಆಂಗಲ್. ಕರೆಕ್ಟ್ ರಜಾ? ನಾವು ಮೈ ಏಮ್ ಇಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್ ಆನ್ಸರ್ ಶೀಟ್ ಇದು. ಲೆಟ್ಸ್ ಕನ್ಸಿಡರ್ ಸೈನ್ 60° ಇಂಟು ಕಾಸ್ 30° ಪ್ಲಸ್ ಸೈನ್ 45° ಇಂಟು ಕಾಸ್ 45°. ಓಕೆನಾ? ನಾವು ಅಬ್ಸರ್ವ್ ಕೇರ್ಫುಲಿ.
ಇನ್ ದಿಸ್. ಓಕೆನಾ, ವಾಟ್ ಇಸ್ ಸೈನ್ ಸಿಕ್ಸ್ಟಿ ರಜಾ? ರೂಟ್ ತ್ರೀ ಬೈ ಟು ಇನ್ ಎಸ್ಟ್ ಫ್ರಮ್ ದ ಸ್ಟಾಂಡರ್ಡ್ ಟೇಬಲ್. ನೋಡಿಲೆ, ಸೈನ್ ಆಫ್ ಸಿಕ್ಸ್ಟಿ ಡಿಗ್ರಿ ಈಸ್ ರೂಟ್ ತ್ರೀ ಬೈ ಟು, ಕರೆಕ್ಟ್ ಅಲ್ವಾ? ರೂಟ್ ತ್ರೀ ಬೈ ಟು, ಸಿ ರೂಟ್ ತ್ರೀ ಬೈ ಟು. ಕಾಸ್ ತರ್ಟಿ ಆಲ್ಸೋ ರೂಟ್ ತ್ರೀ ಬೈ ಟುನೇ ಬರುತ್ತೆ ನೋಡೋ. ನೋಡಿಲೆ, ಕಾಸ್ ತರ್ಟಿ ಡಿಗ್ರಿ ಈಸ್ ರೂಟ್ ತ್ರೀ ಬೈ ಟು, ಸ್ಟಾಂಡರ್ಡ್ ಟೇಬಲ್ ಇಂದ ತಗೋತಾ ಇದ್ದೀನಿ ಅಷ್ಟೇ. ದಿಸ್ ಆಲ್ಸೋ ರೂಟ್ ತ್ರೀ ಬೈ ಟು ಕ್ಲೋಸ್. ಪ್ಲಸ್ ಸೈನ್ ಫಾರ್ಟಿ ಫೈವ್ ಇಸ್ ಒನ್ ಬೈ ರೂಟ್ ಟು ಇಂಟು ಸೈನ್ ಕಾಸ್ ಫಾರ್ಟಿ ಫೈವ್ ಆಲ್ಸೋ ಒನ್ ಬೈ ರೂಟ್ ಟು. ಎನಿ ಡೌಟ್? ಡೈರೆಕ್ಟ್ ನಾನು ಏನ್ ಮಾಡಿದಳು, ವ್ಯಾಲ್ಯೂ ಸಪ್ಲೈ ಮಾಡಿದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಹಾಗಾದ್ರೆ ನೀನು? ಮಲ್ಟಿಪ್ಲಿಕೇಶನ್, ಇವೆರಡರ ಮಧ್ಯೆ ಇವೆರಡು ಒಂದು ಸೆಟ್, ದಿಸ್ ಟೂ ಆರ್ ಒನ್ ಸೆಟ್. ಹಾಗಾದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ, ರೂಟ್ ತ್ರೀ ಇಂಟು ರೂಟ್ ತ್ರೀ ಇಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆಗತ್ತೆ. ರೂಟ್ ತ್ರೀ ಇಂಟು ರೂಟ್ ತ್ರೀ, ದಟ್ ಈಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಅಲ್ಲಿ ದಿಸ್ ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನೋ ತ್ರೀ. ಮುಂದೆಲ್ಲೇ ಫ್ಯೂಚರ್ ಅಲ್ಲಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಬಂದ್ರೆ ವಿ ಕ್ಯಾನ್ ರೈಟ್ ತ್ರೀ. ಸಪೋಸ್ ರೂಟ್ ಫೈವ್ ಇಂಟು ರೂಟ್ ಫೈವ್ ಬಂದ್ರೆ ಸಿಮಿಲರ್ಲಿ ಫೈವ್. ರೂಟ್ ಟು ಇಂಟು ರೂಟ್ ಟು ಈಸ್ ಟೂ. ಹಾಗಾದ್ರೆ ಇಲ್ಲಿ ಏನಾಯ್ತು? ರೂಟ್ ತ್ರೀ ಇಂಟು ರೂಟ್ ತ್ರೀ ಈಸ್ ಎಂತ ಬರೀಬಂದ್ ನಾನು? ಶಾಲ್ ಐ ರೈಟ್ ತ್ರೀ? ಎಸ್, ವಿ ಕ್ಯಾನ್ ರೈಟ್ ತ್ರೀ ಬೈ ಟೂ ಇಂಟು ಟೂ ಎಷ್ಟು? ದಟ್ ಈಸ್ ಫೋರ್. ಪ್ಲಸ್ ಒನ್ ಇಂಟು ಒನ್ ಈಸ್ ಒನ್ ಬೈ ರೂಟ್ ಟು ಇಂಟು ರೂಟ್ ಟು ಎಷ್ಟಪ್ಪ? ಟೂ. ಆಲ್ರೆಡಿ ಇಲ್ಲಿ ಹೇಳ್ಕೊಟ್ನಲ್ಲ ರೂಟ್ ಟು ಇಂಟು ಟೂ ಎಸ್ ರೂಟ್ ಟು ಇಂಟು ರೂಟ್ ಟು ಈಸ್ ಟೂ. ನಾವು ಏನ್ ಮಾಡೋಣ ನೆಕ್ಸ್ಟ್? ಒಂದು ವೇ ಬಂದ್ಬಿಟ್ಟು ಎರಡೇ ಸೆಟ್ ಏನಿದ್ದಾಗ ಡಿನಾಮಿನೇಟರ್ ಮಲ್ಟಿಪ್ಲಿಕೇಶನ್, ದೆನ್ ಈ ತರ ಮಲ್ಟಿಪ್ಲೈ ಮಾಡಿ ಬರೀಬಹುದು. ಹಾಗಾದ್ರೆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? ಫೋರ್ ಇಂಟು ಟು ಎಷ್ಟು ರಜಾ? ಗೊತ್ತಾಗಲ್ಲ ಅಂದ್ರೆ ಫೋರ್ ಇಂಟು ಟು ಎಷ್ಟು? ಏಟ್. ಫೋರ್ ಇಂಟು ಟು ಈಸ್ ಏಟ್. ನೆಕ್ಸ್ಟ್ ತ್ರೀ ಇಂಟು ಟು, ತ್ರೀ ಇಂಟು ಟು ಈಸ್ ಸಿಕ್ಸ್ ಪ್ಲಸ್ ಫೋರ್ ಇಂಟು ಒನ್ ಈಸ್ ಫೋರ್. ಸಿಕ್ಸ್ ಪ್ಲಸ್ ಫೋರ್ ಎಷ್ಟು ರಜಾ? ಸಿಕ್ಸ್ ಪ್ಲಸ್ ಫೋರ್ ಟೆನ್. ಟೆನ್ ಬೈ ಏಟ್. ಟೆನ್ ಬೈ ಏಟ್ ಅಗೇನ್ ವಿ ಕೆನ್ ಡಿವೈಡ್ ನೋ, ವಿ ಕೆನ್ ಸಿಂಪ್ಲಿಫೈಡ್ ಯೂಸಿಂಗ್ ಎ ಟೂ. ಟೂ ಫೋರ್ ಝಾ ಟೂ ಫೈವ್ ಝಾ ಕ್ಯಾನ್ಸಲ್ ಆಗತ್ತೆ ನೋಡು. ಸೊ ದೇರ್ ಫೋರ್ ಫೈವ್ ಬೈ ಫೋರ್ ಈಸ್ ಯುವರ್ ರಿಸಲ್ಟ್. ಇಷ್ಟೇ ಇದರ ಆನ್ಸರ್. ದ ವ್ಯಾಲ್ಯೂ ಆಫ್ ದಿಸ್ ಅಂದ್ರೆ ಫೈನ್ ದ ವ್ಯಾಲ್ಯೂ ಅಂತ ಕೇಳಿದಾನೆ. ಎಷ್ಟು ವ್ಯಾಲ್ಯೂ? ಫೈವ್ ಬೈ ಫೋರ್, ವೇರ್ ಫೈವ್ ಬೈ ಫೋರ್ ಇಸ್ ಎ ವ್ಯಾಲ್ಯೂ. ಸೊ ಈಗ ನಾನು ಏನ್ ಹೇಳ್ಕೊಟ್ಟೆ ಇದ್ರ ಕ್ಲಾಸಲ್ಲಿ ನಿಮ್ಗೆ ಮೇಜರ್ ಆಗಿ ಸ್ಟ್ಯಾಂಡರ್ಡ್ ಆಂಗಲ್ನ ತಿಳ್ಕೊಂಡ್ವಿ. ಇನ್ ದಿಸ್ ಸ್ಟ್ಯಾಂಡರ್ಡ್ ಆಂಗಲ್ನ ಟೇಬಲ್ ಬರೆಯೋದು ಹೇಗೆ, ಆ ಟೇಬಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಿಮ್ಗೆ. ಐ ಹೋಪ್ ದಟ್ ಯಾರಿಗಾರು ಸ್ವಲ್ಪ ಡೌಟ್ ಬಂತು ಅಂದ್ರೆ ಐ ಆಮ್ ರಿಕ್ವೆಸ್ಟಿಂಗ್ ವಿತ್ ಯು ಡಿಯರ್ ಫ್ರೆಂಡ್ಸ್, ಕೈಂಡ್ಲಿ ವಿಡಿಯೋನ ಪಾಸ್ ಮಾಡಿ, ಇಲ್ಲಾರು ಸ್ವಲ್ಪ ಹಿಂದಕ್ಕೆ ಬಂದ್ಬಿಟ್ಟು ಒಂದ್ ಸೆಕೆಂಡ್ ನೋಡ್ಬಿಡಿ ಆ ಒಂದು ಮೂಮೆಂಟ್ನ. ಆ ಮೂಮೆಂಟ್ ಅಂತ ತಿಳ್ಕೊಂಡ್ರೆ ಸಾಕು, ದೆನ್ ನೀವು ಪರ್ಫೆಕ್ಟ್ ಆಗ್ತೀರಾ. ಸೊ ದ ರೀಸನ್ ಆಫ್ಟರ್ ದಟ್ ಐ ಟೇಕ್ ಕನ್ಸಿಡರ್ ದ ಎಕ್ಸಾಂಪಲ್. ಈ ಒಂದು ಎಕ್ಸಾಂಪಲ್ ಪ್ರಕಾರ ಐ ಸಾಲ್ವ್ ದೀಸ್ ಕ್ವೆಶನ್ಸ್. ನೆಕ್ಸ್ಟ್ ನೆಕ್ಸ್ಟ್ ನಾನು ಇವಾಗ ಈ ಕ್ಲಾಸ್ ಅನ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೌ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಇದೇ ಸ್ಟ್ಯಾಂಡರ್ಡ್ ಆಂಗಲ್ಸ್ ಮೇಲೆ ಮೆನಿ ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಬೇಸ್ಡ್ ಆನ್ ದ ಕ್ವೆಶನ್ಸ್ ಲೈಕ್ ಎ ಸ್ಟ್ಯಾಂಡರ್ಡ್ ಆಂಗಲ್ ಯೂಸ್ ಮಾಡ್ಕೊಬಿಟ್ಟು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಕ್ವೆಶನ್ ಹೇಗೆ ಸಾಲ್ವ್ ಮಾಡ್ತೀನಿ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.